ಬ್ರಹ್ಮಚಾರಿ ಬಗ್ಗೆ ಅಥವಾ ಬ್ರಹ್ಮಚಾರಿಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ಇಷ್ಟಪಡ್ತೀರಾ ಅಥವಾ ಮದುವೆಗೆ ಇದು ಆಗ್ಬೇಕಂತ ಅನ್ಸುತ್ತೆ? ಸರ್ ಏನು ಸರ್, ಎಲ್ಲರೂ ಮದುವೆ ಆಗಬೇಕಲ್ವಾ? ಮದುವೆ ಆಗದಿದ್ರೆ ಲೈಫೇ ಕಂಪ್ಲೀಟ್ ಅಂತಲೇ ಅನ್ಸಲ್ಲ ಅಲ್ವಾ? ಆಗ್ತೀವಿ ಆಗೋ ಟೈಮಲ್ಲಿ, ಒಂದು ಒಳ್ಳೆ ಹುಡುಗ ಸಂಸ್ಕಾರ ಇರುವಂತಹ ಒಳ್ಳೆ ಹುಡುಗ ಸಿಕ್ಕರೆ ಆಗ್ತೀನಿ. ನಂಗೆ ಗೊತ್ತು ನಾಳೆ ಎಲ್ಲ ಇದೆ. ಗೊತ್ತಿಲ್ಲ ಸರ್, ಒಳ್ಳೆ ಅಚ್ಚ ಕನ್ನಡಿಗ ಸ್ವಚ್ಛ ಮನಸ್ಸಿನ ಹುಡುಗ ಆಗಿರ್ಬೇಕು. ಓಕೆ, ಆರಂಭ ಪ್ರಾರಂಭ ಪ್ರತಿಯೊಬ್ಬರ ಲೈಫಲ್ಲೂ ಬರುತ್ತೆ. ನಿಮ್ಮ ಸಿನಿಮಾ ಜರ್ನಿನ ಒಂದು ಆರಂಭ ಆಗಿತ್ತು, ಆರಂಭ ಈ ಹಂತಕ್ಕೆ ಬಂದಿರೋದು ಈ ಹಾಡಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಇದೆ. ಬದುಕಿನ ಆರಂಭ, ಪ್ರೀತಿಯ ಆರಂಭ, ಪ್ರಣಯದ ಆರಂಭ, ಯಾವ್ದು ಆರಂಭ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನೀವ್ ಹೇಳ್ದಾಗೆ ಆರಂಭ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋಂಥದ್ದು ಕೊನೆಯವರೆಗೂ ನೆನಪಿರುತ್ತೆ. ಆ ಕೆಲವೊಂದು ಕ್ಷಣಗಳನ್ನ ಯಾರು ಮರೆಯೋಕ್ಕಾಗಲ್ಲ. ಈ ಸಿನಿಮಾದಲ್ಲೂ ಕೂಡ ಆರಂಭ ಆರಂಭ ಅನ್ನುವಂಥ ಸಾಂಗ್ ಅಲ್ಲಿ ಅದೊಂದು ಒಂದು ಜೆನ್ಯೂನ್ ಡಿವೈನ್ ಲವ್ ಶುರುವಾಗುತ್ತೆ. ಸೊ ಆ ಒಂದು ಫೀಲ್ನ ಇಟ್ಕೊಂಡು ಈ ಸಾಂಗ್ನ ಮಾಡಿರೋದು. ನನಗೆ ಪರ್ಸ್ನಲಿ ಮೆಲೋಡಿ ತುಂಬ ಇಷ್ಟ ಇರೋದ್ರಿಂದ ಆರಂಭ ಆರಂಭ ಸಾಂಗ್ನ ನಾನು ತುಂಬ ಮನಸ್ಸಿಂದ, ಈವನ್ ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೂ ಕೂಡ ಅಲ್ಲಿ ನೀವು ನೋಡ್ಬೋದು ಪ್ರತಿ ಒಂದು ಫೋಟೋದಲ್ಲೂ ನಾನು ನಕ್ಕಿದ್ದೀನಿ. ಅಲ್ಲಿ ಎಲ್ಲೂ ಫೇಕ್ ನಗು ಇಲ್ಲ, ಎಲ್ಲದೂ ನಿಜವಾಗ್ಲೂ ನಾನು ಈಗ ಹೆಂಗೆ ನಗ್ತಾ ಮಾತಾಡ್ತೀನೋ ಅದೇ ರೀತಿ ಸಾಂಗ್ನ ತುಂಬ ಖುಷಿಯಾಗಿ ಶೂಟ್ ಮಾಡಿರೋದು. ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಈ ಥರ ಸಾಂಗ್ಗಳು. ಅಂದರೆ ತುಂಬ ದಿನ ಉಳಿಯುವಂಥ ಸಾಂಗ್ಗಳಿದು, ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಖುಷಿಯಾಗುತ್ತೆ ಅಂದರೆ ಸಿನಿಮಾದ ಒಂದು ಇನ್ವಿಟೇಷನ್ ಅಂತ ಹೇಳ್ಬೋದು ಪ್ರತಿ ಸಾಂಗ್ಗಳು. ಬಹುಶಃ ಈ ಸಿನಿಮಾದಲ್ಲಿ ಈ ಸಾಂಗ್ಗಳು ಅಂದರೆ ಅದರಲ್ಲಿ ಪೂರ್ತಿಯಾಗಿ ಗ್ಲ್ಯಾಮರಸ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದರಲ್ಲಿ ಪೂರ್ತಿಯಾಗಿ ಒಂದು ಮಿಡಲ್ ಕ್ಲಾಸ್, ಒಂದು ತುಂಬ ಇನ್ನೋಸೆಂಟ್ ಹುಡುಗಿ ಥರ ಲುಕ್ಕಲ್ಲಿ ಇದ್ದೀನಿ. ಬಹುಶಃ ಎರಡೂ ಲುಕ್ಕಲ್ಲೂ ಜನ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹುಡುಗಿಯರು ಹುಡುಗಿಯರಿಗೋಸ್ಕರ, ಹುಡುಗಿಗೋಸ್ಕರ ನೋಡಬೇಕು, ಹುಡುಗರು ಹುಡುಗಿಗೋಸ್ಕರ. ಇಲ್ಲ, ಒಂದು ಒಳ್ಳೆ ಮೆಸೇಜ್ ಇದೆ. ನಾನು ಆಗಲೇ ಹೇಳ್ದಾಗೆ ಯೂಶ್ವಲಿ ಒಂದು ಸ್ಟ್ರೆಸ್ ಇರುತ್ತೆ, ಆರಾಮಾಗಿ ಒಂದು 2 ತಾಸು ನೆಮ್ಮದಿಯಾಗಿ ಫುಲ್ ನಕ್ಕು ಕಾಮಿಡಿಯಾಗಿ ನಕ್ಕು ಆರಾಮಾಗಿ ಬರೋಣ ಅಂತ ಮನಸ್ಥಿತಿ ಇರುತ್ತೆ. ನನಗೆ ಕಾಮಿಡಿ ಜಾನರ್ಗಳು ತುಂಬ ಇಷ್ಟ ಆಗುತ್ತೆ, ಥ್ರಿಲ್ಲರು ಮತ್ತು ಕಾಮಿಡಿ. ಹಾಗಾಗಿ ಬ್ರಹ್ಮಚಾರಿ ಸಿನಿಮಾ ಹೋಗಿ ಅವ್ರನ್ನ ಅವ್ರು ಕನೆಕ್ಟ್ ಮಾಡ್ಕೋತಾರೆ. ತುಂಬ ಸೀನ್ಗಳೇನಿ ನಾನೇ ಶೂಟ್ ಮಾಡಬೇಕಾದ್ರೂ ಕೂಡ ತುಂಬ ಸೀನ್ಗಳಲ್ಲಿ ನಾನು ಮತ್ತು ಸತೀಶ್ ಸರ್ ಎಲ್ಲ, ಓ ಇದು ಹಿಂಗಾಗಿರುತ್ತಲ್ಲ, ಇದು ಹಂಗೆ ಮಾಡ್ತೀವಲ್ಲ ಅಂತ ಕನೆಕ್ಟ್ ಆಗಿದ್ದೀವಿ. ಬಹುಶಃ ಎಲ್ಲರೂ ಕನೆಕ್ಟ್ ಆಗ್ತಾರೆ, ಹೋಪ್ ಇದೆ ಈ ಸಿನಿಮಾ ಮೇಲೆ ಎಲ್ಲರೂ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ ಅಂತ.